ರಾಜ್ಯದಲ್ಲಿ ಬಹುದೊಡ್ಡ ಹಗರಣ ಅಂತ ಮನೆ ಮಾತಾಗಿದ್ದಂತಹ ಪಿಎಸ್ಐ ಅಕ್ರಮದ ನಂತರ ಇದೀಗ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಅಕ್ರಮದ ವಾಸನೆ ಕೂಡ ಕಂಡು ಬರ್ತಾ ಇದೆ ಹಾಗಾದ್ರೆ ಇದ್ಯಾವುದು ಈ ಹಗರಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಬನ್ನಿ ನೋಡೋಣ ಪಿಎಸ್ಐ ಆಯಿತು ಈಗ ರೈಲ್ವೆ ಇಲಾಖೆಯಲ್ಲೂ ಅಕ್ರಮ ಆನ್ಲೈನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಾಟ್ಸ್ಆ್ಯಪ್ ನಲ್ಲಿ ಲೀಕ್ ಪರೀಕ್ಷೆ ಬಳಿಕ ಹಗರಣ ಆಗಿದೆ ಅಂತ ಅಭ್ಯರ್ಥಿಗಳ ಆರೋಪ ಪಿ ಎಸ್ ಐ ಪರೀಕ್ಷೆ ಹಗರಣ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ ದೇಶದ ಅತಿ ದೊಡ್ಡ ಇಲಾಖೆಯ ಪದೋನ್ನತಿ ಪರೀಕ್ಷೆಯಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ ಸೌತ್ ವೆಸ್ಟ್ ರೈಲ್ವೆ ಇಲಾಖೆಯ ಡಿ ಗ್ರೇಡ್ ಪದೋನ್ನತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ಗೂ ಮುನ್ನವೇ ಲೀಕ್ ಆಗಿದ್ದು ಸ್ವತಃ ಅಭ್ಯರ್ಥಿಗಳೇ ಪಬ್ಲಿಕ್ ಟಿವಿ ಎದುರು ಹಗರಣದ ಬಗ್ಗೆ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ರೈಲ್ವೆ ಇಲಾಖೆಯಲ್ಲಿ ನಡೆದಂಥ ಒಂದು ಪರೀಕ್ಷೆ ಈಗ ಕ್ವೆಶನ್ ಪೇಪರ್ ಮೊದಲಿಗೆ ಲೀಕ್ ಆಗಿತ್ತು ಅಂತ ಆರೋಪಿಸಿ ಕ್ಯಾಂಡಿಡೇಟ್ಗಳು ಇವತ್ತು ಮನವಿಯನ್ನ ಕೊಡ್ತಾ ಇದ್ದಾರೆ ಮತ್ತು ಆಕ್ರೋಶನ ಹೊರಗಿದ್ದಾರೆ ಇವರಿಗೆ ಮಾತಾಡೋಣ ಈಗ ಏನು ನಿಮ್ಮ ಆರೋಪ ಮತ್ತು ಯಾವ ರೀತಿ ಹಗರಣ ನಡೆದಿದೆ ಅಂತ ನೀವು ಹೇಳ್ತಾ ಇದ್ದೀನಿ ಹಗರಣ ಈ ಜಿ ಡಿ ಸಿ ಐ ಗೂಡ್ಸ್ ಗಾರ್ಡ್ ಮ್ಯಾನೇಜರ್ನ ಎಕ್ಸಾಮ್ ನಡೀತು ನಾಲ್ಕನೇ ದಿನ ನಾ ನಾಲ್ಕನೇ ತಾರೀಕು ಸೊ ಎಲ್ಲ ಕ್ಯಾಂಡಿಡೇಟ್ಗಳು ಪರೀಕ್ಷೆಯನ್ನು ಪ್ರಾಮಾಣಿಕವಾಗಿ ಬರೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಅವತ್ತಿನ ಹಿಂದಿನ ದಿನ ಅವತ್ತಿನ ಸಂಜೆ ಅವತ್ತಿನ ಬೆಳಗ್ಗೆ ಕ್ವಶನ್ ಪೇಪರು ಕ್ವಶನ್ ಕ್ವಶನ್ಗಳು ವಾಟ್ಸಪ್ನಲ್ಲಿ ನಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗುಪ್ತವಾಗಿ ಅಡ್ಡಾಡತೊಡಗಿದ್ವು ತೊಡಗಿದ್ವು ಅಂದರೆ ಪರೀಕ್ಷೆ ಹಿಂದಿನ ದಿನ ಕ್ವಶನ್ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಇದರಲ್ಲಿ ಹಗರಣ ನಡೆದಿರ್ಬೋದು ಲೀಕ್ ಆಗಿದೆ ಬಂದಿರತಕ್ಕಂಥ ಕ್ವಶನ್ಗಳು ಇದರಲ್ಲಿರ್ತಕ್ಕಂಥ ಕ್ವಶನ್ಗಳು ಸೇಮ್ ಇದೆ ಹಂಗಾಗಿ ಇದು ಒಂದು ಹಗರಣ ನಡೆದಿರಬಹುದು ಅಂತಕ್ಕಂಥ ನಮ್ಗೆಲ್ಲರಿಗೂ ಅನುಮಾನ ಇದೆ ಖಂಡಿತ ಇದು ತನಿಖೆ ಆಗಬೇಕು ಈ ತನಿಖೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿ ಬರೆದಿರ್ತಕ್ಕಂಥ ಎಲ್ಲ ನಮ್ಮ ಎಂಪ್ಲಾಯಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ರೈಲ್ವೆ ಗುಡ್ಸ್ ಟ್ರೈನ್ ಮ್ಯಾನೇಜರ್ ಸಿಇಟಿಯ ಪ್ರಶ್ನೆ ಪತ್ರಿಕೆ ಬಹಿರಂಗವಾಗಿದ್ದು ಜಿಟಿಎಂ ಪರೀಕ್ಷಾರ್ಥಿಗಳಿಂದಲೇ ಹಗರಣ ಬೆಳಕಿಗೆ ಬಂದಿದೆ ಸೆಪ್ಟೆಂಬರ್ ನಾಲ್ಕರಂದು ಜಿಟಿಎಲ್ ನೌಕರರ ಪದೋನ್ನತಿ ಪರೀಕ್ಷೆ ಆನ್ಲೈನ್ ಮೂಲಕ ಆಯಿತು ಆದರೆ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ವಾಟ್ಸ್ಆ್ಯಪ್ನಲ್ಲಿ ಹರಿದಾಡಿದೆ ಎನ್ನುವ ಆರೋಪ ಕೇಳಿಬಂದಿದೆ ಇವಾಗ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ ಇರೋ ನೂರ ನಲವತ್ತೇಳು ಹುದ್ದೆಗಳಿಗೆ ಒಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೈದು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಇದರಲ್ಲಿ ಇನ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಶೇಕಡಾ ತೊಂಬತ್ತೈದರಿಂದ ಶೇಕಡಾ ತೊಂಬತ್ತಾರರಷ್ಟು ಅಂಕ ಬಂದಿದೆ ಆದರೆ ರೈಲ್ವೆ ಇಲಾಖೆ ಇತಿಹಾಸದಲ್ಲೇ ಇದೇ ಮೊದಲು ಬಾರಿಗೆ ಇಷ್ಟು ಅಂಕ ಬಂದಿರೋದು ಅಂತ ಹಗರಣದ ವಾಸನೆ ಹಚ್ಚಿದೆ ಏನು ಈ ಬಗ್ಗೆ ನೈಋತ್ಯ ರೈಲ್ವೆಯ ಜಿಎಂಗೆ ಅಭ್ಯರ್ಥಿಗಳು ದೂರು ಸಲ್ಲಿಸಿದ್ದು ಮರು ಪರೀಕ್ಷೆಗೆ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ ಒಟ್ಟಲ್ಲಿ ದಿನಕ್ಕೊಂದು ಪರೀಕ್ಷೆ ಅಕ್ರಮ ಹೊರಬರ್ತಾ ಇರೋದು ಪರೀಕ್ಷೆ ಬಗ್ಗೆ ಜನರಿಗಿರೋ ನಂಬಿಕೆಯೇ ಕುಸಿದು ಹೋಗ್ತಾ ಇದೆ ಎಷ್ಟು ದಿನ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿದ್ದ ಪರೀಕ್ಷಾ ಅಕ್ರಮ ಈಗ ಕೇಂದ್ರ ಸರ್ಕಾರದ ಅಂಗಳಕ್ಕೂ ತಲುಪಿದೆ ಇದು ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಕಾದ್ ನೋಡೋಣ ಕ್ಯಾಮರಾಮನ್ ನಾರಾಯಣ್ ಗೌಡ ಜೊತೆಗೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಹುಬ್ಬಳ್ಳಿ